ಚಿಕ್ಕೋಡಿಯ ನೂತನ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಅವರಿದ್ದಾರೆ, ಮಾತನಾಡಿಸ್ತಾ ಹೋಗ್ತಾರೆ. ಮೇಡಮ್, ಒಂದು ರೀತಿಯಾಗಿ ಕ್ಷೇತ್ರದಲ್ಲೂ ಕೂಡ ಕಬ್ಬಿಣದ ಕಡಲೆ ಅಂತಿತ್ತು ಸ್ಪರ್ಧೆ. ಒಂದು ಕಡೆ ತಂದೆಯವರು ರಾಜಕೀಯ ಆಗಿದ್ರು ಕೂಡ ನಿಮ್ಮ ಓನ್ ವರ್ಚಸ್ಸಿಂದ ಗೆಲ್ಲುವಂತಹ ಪರಿಸ್ಥಿತಿ ಒಂದು ಕಡೆ. ಯಾವ ರೀತಿಯಾಗಿತ್ತು ಪರಿಸ್ಥಿತಿ? ನೀವು ಯಾವ ರೀತಿಯಾಗಿ ಒಂದಿಷ್ಟು ತಯಾರಿಗಳನ್ನು ಮಾಡಿಕೊಂಡಿದ್ರಿ, ವಿನ್ ಆಗಿದ್ದೀರಾ? ಬಿಗಿನರ್ ಆಗಿದ್ದೀನಿ, ಮತ್ತು ಹೊಸ ಮುಖ ಮತ್ತು ಯೂತ್ಸಿಗೆ ಈ ಬಾರಿ ನಮ್ಮ ಕಾಂಗ್ರೆಸ್ ಪಕ್ಷ ಭಾಳ ಇಂಪಾರ್ಟೆನ್ಸ್ ಕೊಟ್ಟರು. ಸೊ ಏನು ನಮ್ಮ ಜನರು ಏನು ಎಕ್ಸ್ಪೆಕ್ಟೇಷನ್ ಮಾಡಿದ್ದಾರೆ, ಸಾಕಷ್ಟು ಅಲ್ಲಿ ಡೆವಲಪ್ಮೆಂಟ್ ಆಗಬೇಕಿತ್ತು, ರೋಡ್ಸ್ಗಳಾಯಿತು, ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಏನು ಭಾಳ ಸೈಲೆಂಟ್ ಆಗಿತ್ತು, ಲೈಕ್ ಬಿ ಜೆ ಪಿ ಅವರ ಸಂಸದರಿದ್ದರು. ಸೊ ನಾನು ಪಾರ್ಟಿಸಿಪೇಟ್ ಮಾಡಿದಾಗ ಅಲ್ಲಿ ಏನು ಸ್ವಲ್ಪ ಮೈನಸ್ ಇದ್ದವು, ಸೊ ಈ ಬಾರಿ ಸ್ವಲ್ಪ ಪ್ಲಸ್ ಅದು. ತಂದೆಯವ್ರದ್ದು ಕೂಡ ಸಾಕಷ್ಟು ಪ್ರಭಾವ ಇದೆ. ಸೊ ಎಲ್ಲ ನಮ್ಮ ಕಾಂಗ್ರೆಸ್ ಲೀಡರ್ಸು ಭಾಳ ಸಾಕಷ್ಟು, ಮತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕೂಡ ಭಾಳ ಮೇನ್ ಹಾರ್ಡ್ ವರ್ಕ್ ಮಾಡಿ ನಮಗೆ 90,000 ಪ್ಲಸ್ ರಿಸಲ್ಟನ್ನು ಕೊಟ್ಟರು. ಸೊ ಈ ಕ್ರೆಡಿಟ್ಸ್ ಎಲ್ಲ ನಾನು ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮತ್ತು ಚಿಕ್ಕೋಡಿ ಜನತೆಗೆ ಕೊಡಲಿಕ್ಕೆ ಬಯಸ್ತೇನೆ. ಗ್ಯಾರಂಟಿಗಳು ಈ ಬಾರಿ ಉತ್ತರ ಕರ್ನಾಟಕದಲ್ಲಿ ವರ್ಕ್ ಆಯಿತಾ? ಆ ವರ್ಕ್ ಆಗಿದ್ದೆ ನಿಮಗೆ ಗೆಲುವಿಗೆ ಕಾರಣ ಆಯಿತಾ ಅಂತ? ಹಾಂ, ಖಂಡಿತವಾಗಿ. ಏಕೆಂದರೆ ಮಹಿಳೆಯರು ನಾನು ಹೋಗಿ ಹೋಗಿ ಬೆಟ್ಟಾದಾಗ ಮಹಿಳಾ ಸಮಾವೇಶ ತಗೊಂಡೆ ಅಲ್ಲಿ. ಸೊ ನಮಗೆ ಭಾಳ ಅನುಕೂಲ ಆಗಿದೆ, ಮತ್ತು ಅವ್ರಿಗೆ ಫೀಸ್ ಸ್ಕೂಲ್ ಫೀಸ್ ಕಟ್ಟಲಿಕ್ಕೆ ಅವ್ರಿಗೆ ಹೆಲ್ಪ್ ಆಗಿದೆ. ಸಾಕಷ್ಟು ಅವ್ರಿಗೂ ಕೂಡ ಒಂದು ದಿನನಿತ್ಯ ಅವರ ಹಸ್ಬೆಂಡ್ಸ್ಗಳಿಗೆ ಕೇಳಬೇಕಾಗಿತ್ತು. ಸೊ ಅವ್ರು ಇಂಡಿಪೆಂಡೆಂಟ್, ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿ ಸ್ವಲ್ಪ ನಮ್ಮ ಕಾಂಗ್ರೆಸ್ ಪಕ್ಷ ಹೆಲ್ಪ್ ಮಾಡಿದೆ. ಸೊ ಖಂಡಿತವಾಗಿ ನಾವು ಕೂಡ ನಮ್ಮ ವತಿಯಿಂದ ಹೆಲ್ಪ್ ಮಾಡ್ತೀವಿ ನಮ್ಮ MP ಆದಮೇಲೆ. ಮುಂದಿನ ಸವಾಲುಗಳೇನಿದೆ? ಯಾಕಂದರೆ ಕ್ಷೇತ್ರ ನಿಮಗೆ ತಂದೆಯವರ ಪ್ರಭಾವ ಇದ್ದರೂ ಕೂಡ ಒಂದು ರೀತಿಯಾಗಿ ನೀವೀಗ MP, 6-7 ಜನ ಶಾಸಕರು ಇರ್ತಾರೆ, ಒಂದಿಷ್ಟು ಕ್ಷೇತ್ರಗಳ ಕೆಲಸ ಇರುತ್ತೆ, ಏನೇನೆಲ್ಲ ಕೆಲಸಗಳು ಇದ್ದಾವೆ ಅನ್ನುವಂಥದ್ದು, ಯಾವ ಕೆಲಸವನ್ನು ಮೊದಲು ಮಾಡಬೇಕು ಅಂದ್ಕೊಂಡಿದ್ದೀರಾ? ಮೊದಲು ಈಗಾಗಲೇ ಕೆಲವರು ಮನವಿ ಪತ್ರನ ಕೊಟ್ಟಿದ್ದಾರೆ, ರೋಡ್ಸ್ಗಳಾಯಿತು, ಮತ್ತು ಅಲ್ಲಿ ಲೋಕಲ್ ಲೀಡರ್ಸ್ ಅವರವರ ಜಾತಿಯ ಲೀಡರ್ಸ್ ಅವರ ಸ್ಟ್ಯಾಚ್ಯೂಸ್ಗಳಾಯಿತು. ಈಗಾಗಲೇ ಮಹಿಳೆಯರು ಕೂಡ ನಮಗೆ ಕೆಲಸ ಮಾಡಿಸ್ಕೊಡಿ, ಯಾಕಂದರೆ ಅಲ್ಲಿ ಸಾಕಷ್ಟು ಅವ್ರಿಗೆ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಬೇಕಂತ ನಾನು ಹೇಳಿದಾಗೆ. ಸೊ ನನಗೂ ಒಂದು ಆಸೆ ಇದೆ, ಮಹಿಳೆಯರು ಖುದ್ದಾಗಿ ತಮ್ಮ ಕಾಲ್ ಮೇಲೆ ನಿಲ್ಲಬೇಕಂತ. ಸೊ ಖಂಡಿತವಾಗಿ ನಾವು ಫೇಸ್ ವೈಸ್ ಮಾಡ್ತೀವಿ ಎಲ್ಲ ಲೀಡರ್ಸ್ ಗೈಡೆನ್ಸಲ್ಲಿ. ರಾಹುಲ್ ಗಾಂಧಿ ಅವರು ಇವತ್ತು ಬಂದಿದ್ದರು, ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಿದರು, ಏನು ಕಿವಿ ಮಾತು ಹೇಳಿದರು ಅಂತ? ಸರ್ಗೆ ಭಾಳ ಶಾರ್ಟ್ ಸಮಯದಲ್ಲಿ ನಾನು ಭೇಟಿಯಾದೆ, ಸೊ ಜಾಸ್ತಿ ಮಾತಾಡಲಿಕ್ಕೆ ಆಗಿಲ್ಲ. ಸೊ ಖಂಡಿತವಾಗಿ ನಾನು ಮತ್ತೆ ಅವ್ರು ಯಾವಾಗ ಫ್ರೀ ಇರ್ತಾರೆ ಡೆಲ್ಲಿಯಲ್ಲಿ ನಾನು ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ಪ್ರಿಯಾಂಕಾ ಜಾರಕಿಹೊಳಿ ಅವರ ಮಾತು. ಕ್ಯಾಮ್ರಾಮ್ಯಾನ್ ಧನರಾಜ್ ಜೊತೆ ದೀಪಕ್ ಕುಕ್ವಾಡ, ಪವರ್ TV, ಬೆಂಗಳೂರು.